ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಸುಳ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ನಿಮ್ಮೆಲ್ಲರಿಗೂ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು. ವಿದ್ಯಾರ್ಥಿಗಳೇ, ಇಂದು ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ನಾವು ಒಟ್ಟಾಗಿ ಸೇರಿ ಆಚರಣೆ ಮಾಡ್ತಾ ಇಲ್ಲ. ಆದರೂ ಸಹ ಗಾಂಧೀಜಿಯನ್ನು ನೆನೆದಾಗ ನಮ್ಮಲ್ಲಿ ಒಂದು ಏಕತೆಯ ಭಾವನೆ ಬರುತ್ತೆ. ಕಾರಣ ಏನು ಅಂದರೆ, ಅವರು ದೇಶದ ಏಕತೆಗಾಗಿ ಹೋರಾಡಿದವರು. ಗಾಂಧೀಜಿಯವರ ಬಗ್ಗೆ ಹೇಳಬೇಕಾದ್ರೆ, ಅವರ ಜನನ 1869 ಅಕ್ಟೋಬರ್ 2ರಂದರಾಗುತ್ತದೆ ಹಾಗೂ ಅವರ ಮರಣ 1948 ಆಗುತ್ತೆ. ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಹೋರಾಡಿದರು. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿದ್ದೀವಿ. ಈಗ ನಾವು ನೋಡಬೇಕಾದ ಅಥವಾ ಚರ್ಚಿಸಬೇಕಾದ ಅಥವಾ ಮನನ ಮಾಡಿಕೊಳ್ಳಬೇಕಾದ ವಿಷಯ ಏನು ಅಂದರೆ, ಆ ಗಾಂಧಿ ಮಹಾತ್ಮನಿಂದ ನಾವು ಏನನ್ನು ಕಲಿಯಬಹುದು, ಆತ ನಮಗೆ ಯಾವ ರೀತಿ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ, ಈ ವಿಚಾರಗಳ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಒಂದು ಕೆಲವು ವಿಶೇಷವಾದ ಅಂಶಗಳನ್ನು ಬಗ್ಗೆ ನಾವು ಗಮನ ಹರಿಸಬೇಕು. ಯಾವ ಯಾವ ವಿಶೇಷ ಅಂಶಗಳು ನಮ್ಮ ಮುಂದೆ ಕಣ್ಣ ಮುಂದೆ ಬರುತ್ತೆ? ಮೊಟ್ಟ ಮೊದಲಿಗೆ ನಾನು ಹೇಳಕ್ಕೆ ಹೊರಟಿರೋದು ಅವರ ಹೆಸರಿನಲ್ಲಿರುವ ಕೆಲವು ಪದಗಳ ಬಗ್ಗೆ. ಮೋಹನದಾಸ ಕರಮಚಂದ ಗಾಂಧಿ, ಮೋಹನದಾಸ, ಮೋಹನ ಅನ್ನೋ ಒಂದು ಶಬ್ದದ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟ. ಮೋಹನ ಅಂದರೆ ಕೃಷ್ಣ. ಕೃಷ್ಣ ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಕೃಷ್ಣ ಹೇಳಿದ ಹಾಗೆ ಅಧರ್ಮ ಹೆಚ್ಚಾದಾಗ ಧರ್ಮದ ಸ್ಥಾಪನೆಗಾಗಿ ನಾನು ಅವತಾರವೆತ್ತಿ ಬರ್ತೇನೆ ಅಂತ. ನಾನು ಇಲ್ಲಿ ಮೋಹನ ಅನ್ನುವ ಶಬ್ದದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವ ರೀತಿ ಕೃಷ್ಣ ಧರ್ಮ ಸ್ಥಾಪನೆಗಾಗಿ ಅವತಾರವೆತ್ತಿ ಈ ಭಾರತ ಭೂಮಿಯಲ್ಲಿ ಬರ್ತಾನೋ, ಅದೇ ರೀತಿಯಲ್ಲಿ ದಲಿತರ ಹರಿಜನರ ಉದ್ಧಾರಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ, ದೇಶದ ಏಕತೆಗಾಗಿ, ಸತ್ಯ ಅಹಿಂಸೆಯ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಮೂಡಿಸಲು ಗಾಂಧೀಜಿ ಅವತಾರ ಪುರುಷನಂತೆ ನಮ್ಮ ದೇಶದಲ್ಲಿ ಹುಟ್ಟಿ ಬಂದಿದ್ದಾರೆ. ಇದಕ್ಕಿಂತಲೂ ವಿಶೇಷವಾದ ದಿನ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಮೋಹನ ದಾಸ ಜೊತೆಗೆ ಒಂದು ದಾಸ ಶಬ್ದ ಇದೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಆಳಾಗಬಲ್ಲವನು ಅಲಸಾಗಬಲ್ಲ. ಯಾರು ಆಳಾಗಿ ಸೇವಕನಾಗಿ ಕೆಲಸ ಮಾಡೋದಕ್ಕೆ ಕಲಿತಿರ್ತಾನೆ ಅಥವಾ ಸಿದ್ಧವಿರ್ತಾನೆ, ಅವನು ಮಾತ್ರ ಒಬ್ಬ ರಾಜನಾಗುವ ಯೋಗ್ಯತೆಯನ್ನು ಪಡೆದಿರ್ತಾನೆ ಅಂತ. ಗಾಂಧೀಜಿ ಎಂದೂ ರಾಜನಾಗುವ ಕನಸನ್ನು ಕಾಣಲಿಲ್ಲ, ಅಥವಾ ರಾಜನಾಗಬೇಕು ಎಂಬ ಆಸೆಯನ್ನು ಇಟ್ಕೊಂಡು ಆಳಾಗಿ ಅಥವಾ ಸೇವಕನಂತೆ ಎಲ್ಲರ ಸೇವೆಯನ್ನು ಮಾಡಲಿಲ್ಲ. ಅದಕ್ಕೋಸ್ಕರವಾಗಿ ಗಾಂಧೀಜಿ ಎಂದೂ ಅರಸ ಆಗಲೇ ಇಲ್ಲ. ಆಳಾಗಬಲ್ಲವನು ಅರಸಾಗಬಲ್ಲ, ಆದರೆ ಗಾಂಧೀಜಿಯ ವಿಚಾರದಲ್ಲಿ ಆಳಾಗಿ ಅಂದರೆ ಸೇವಕನಾಗಿ ಸೇವೆ ಮಾಡಿ ಭಗವಂತನಾದ, ದೇವರಾದ, ಎಷ್ಟೋ ಜನರ ಆದರ್ಶ ಪುರುಷನಾದ. ಇದಕ್ಕಿಂತಲೂ ದೊಡ್ಡ ಸ್ಥಾನ ಸಿಗಬೇಕು ಅಂದರೆ ಬೇರೆ ವ್ಯಕ್ತಿಗಳಿಗೆ ಇದು ಅಸಾಧ್ಯ. ಯಾಕಂದರೆ ನಾವು ಯಾವಾಗ ಪರರ ಸೇವೆಗಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಡ್ತೀವಿ, ಆವಾಗ ನಾವು ನಿಜವಾಗಿಯೂ ಭಗವಂತನ ಅಂಶವಾಗ್ತೀವಿ. ನೋಡಿ ಸ್ನೇಹಿತರೆ, ಮಹಾತ್ಮ ಗಾಂಧೀಜಿ ತಮ್ಮ ವಕೀಲಿ ವೃತ್ತಿಯನ್ನು ಆರಂಭಿಸ್ತಾರೆ. ಮೊದಲಿಗೆ ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ, ಅಲ್ಲಿ ಬಹಳ ಹಲವಾರು ವರ್ಷಗಳವರೆಗೆ ಇರ್ತಾರೆ. ಅಲ್ಲಿ ತಾವು ನೋಡಿದ ಕೆಲವು ಘಟನೆಗಳು, ವರ್ಣಭೇದ ನೀತಿಯ ವಿರುದ್ಧ ಹೋರಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಹೋರಾಟ ಮಾಡಬೇಕಾದ್ರೆ ಯಾವುದೇ ಹಿಂಸಾ ಮಾರ್ಗವನ್ನು ಅವರು ಅಳವಡಿಸ್ಕೊಳ್ಳೋದಿಲ್ಲ. ನೋಡಿ, ಯಾವುದೇ ಕೆಲಸವನ್ನು ನಾವು ಮಾಡಬೇಕಾದ್ರೆ ಅದನ್ನು ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಯುದ್ಧಕ್ಕೆ ಯುದ್ಧ, ರಕ್ತಕ್ಕೆ ರಕ್ತ ಅವರ ನೀತಿ ಆಗಿರಲಿಲ್ಲ. ಯುದ್ಧಕ್ಕೆ ಶಾಂತಿ ಅನ್ನೋದು ಅವರ ನೀತಿಯಾಗಿತ್ತು. ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಅಹಿಂಸಾ ಮಾರ್ಗವನ್ನು, ಸತ್ಯಾಗ್ರಹವನ್ನು ಅಳವಡಿಸ್ಕೊಳ್ತಾರೆ. ಅಂತಹ ದೇಶದಲ್ಲಿ ಹೋಗಿ ಸತ್ಯ ಮಾರ್ಗದಿಂದ, ಅಹಿಂಸಾ ಮಾರ್ಗದಿಂದ, ಶಾಂತಿಯಿಂದ ವಿಜಯಿಯಾಗ್ತಾರೆ ಹಾಗೂ ಭಾರತಕ್ಕೆ ಬಂದು ಆ ಕೆಲಸವನ್ನು ಮುಂದುವರಿಸ್ತಾರೆ. ಭಾರತದಲ್ಲಿ ಅವರು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನಮ್ಮ ಮುಂದೆ ಎಂದೂ ಬರೋದಿಲ್ಲ. ಅವರು ಸಮಾಜದ ಉದ್ಧಾರಕ್ಕಾಗಿ ತಮ್ಮನ್ನು ಹೆಚ್ಚಾಗಿ ತೊಡಗಿಸ್ಕೊಳ್ತಾರೆ. ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟದ್ದು ಒಂದು ಭಾಗ ಆದರೆ, ಮಾನವನಿಗೆ ಒಂದು ಸ್ವತಂತ್ರವನ್ನು ಕೊಟ್ಟದ್ದು ಅವರ ಮಹಾನ್ ಗುಣ ಆಗುತ್ತೆ. ಹಾಗಾದರೆ ಅವರ ಎರಡು ಅಸ್ತ್ರಗಳು ಯಾವುದು ಅಂದರೆ, ಸತ್ಯ ಮತ್ತು ಅಹಿಂಸೆ.
ಗಾಂಧೀಜಿಯ ಹುಟ್ಟಿದ ಕಾಲಘಟ್ಟವನ್ನು ಒಮ್ಮೆ ನಾವು ನೋಡೋಣ. ಯಾವ ಸಂದರ್ಭದಲ್ಲಿ ಗಾಂಧೀಜಿಯ ಜನನ ಆಗುತ್ತೆ? ಇಡೀ ಪ್ರಪಂಚದ ಎಲ್ಲ ರಾಜರು ಅಧಿಕಾರ ದಾಹದಿಂದ ಯುದ್ಧಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ, ಪ್ರತಿಯೊಂದರಲ್ಲೂ ಹಿಂಸಾ ಮಾರ್ಗವನ್ನು ಅಳವಡಿಸಿಕೊಳ್ಳುತ್ತಾ, ಅಧಿಕಾರವೇ ನಮ್ಮ ಜೀವನದ ಪರಮೋದ್ದೇಶ ಅಂತ ಹೋರಾಡಿದವರು. ಅಂತಹ ಸಂದರ್ಭದಲ್ಲಿ ಹುಟ್ಟಿದ ಗಾಂಧಿ ಅಹಿಂಸಾ ಪರಮೋಧರ್ಮ ಎಂಬ ತತ್ವವನ್ನು ಅಳವಡಿಸಿಕೊಂಡು ಬೆಳೆದು ಬರ್ತಾರೆ. ಬಾಲ್ಯದಿಂದ ಹಿಡಿದು ಯೌವನಕ್ಕೆ ಬಂದಾಗ ಆ ನಂತರದ ದಿನಗಳಲ್ಲೂ ಅವರು ಅಹಿಂಸಾ ಮಾರ್ಗದಲ್ಲಿಯೇ ಮುಂದುವರಿತಾರೆ. ಹಾಗೆ ಅವರು ಕಾರ್ಯಕ್ಷೇತ್ರದಲ್ಲಿ ಯಾವಾಗ ಭಾರತಕ್ಕೆ ಪ್ರವೇಶ ಮಾಡ್ತಾರೆ, ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಮೊದಲನೆಯ ಮಹಾಯುದ್ಧ ಶುರುವಾಗಿರುತ್ತೆ. ಎರಡು ಮಹಾಯುದ್ಧಗಳ ನಡುವೆ ಜೀವಿಸಿದ ಗಾಂಧಿ ಆ ಮಹಾಯುದ್ಧದಿಂದ ಏನು ಹಿಂಸೆ ಇತ್ತು ಆ ಹಿಂಸೆಗೆ ವಿರೋಧವಾಗಿ ಅಹಿಂಸೆಯನ್ನು ಅವರು ಅನುಸರಿಸ್ತಾರೆ. 1914-18 ಮೊದಲ ಮಹಾಯುದ್ಧ ಆಗುತ್ತೆ. 1939-1945 ನಡುವೆ ಎರಡನೆಯ ಮಹಾಯುದ್ಧ ಆಗುತ್ತೆ. ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಧಿಕಾರದ ಆಸೆಯಿಂದ, ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ದುರಾಸೆಯಿಂದ, ಹಿಟ್ಲರ್ ಇರಬಹುದು, ಮುಸೊಲಿನಿ ಇರಬಹುದು, ಇಷ್ಟೊಂದೆಲ್ಲ ಅನ್ಯಾಯವನ್ನು ರಕ್ತಪಾಶವನ್ನು ಮಾಡಿದರೂ ಸಹ ಗಾಂಧೀಜಿ ಆ ಮಾರ್ಗದ ವಿರೋಧಿಯಾಗೇ ಇರ್ತಾರೆ. ಹಿಂಸಾ ಮಾರ್ಗದನ್ನು ಅವರು ಯಾವತ್ತೂ ಅವರು ಪೋಷಿಸಲಿಲ್ಲ, ಅದಕ್ಕೆ ಸಮರ್ಥನೆಯನ್ನು ಕೊಡಲಿಲ್ಲ. ಅವರಿಗೆ ಗೊತ್ತಿತ್ತು ಹಿಂಸೆ ಯಾವತ್ತೂ ನಮ್ಮನ್ನು ವಿನಾಶದ ಕಡೆಗೆ ಕರೆದುಕೊಂಡು ಹೋಗುತ್ತೆ, ಅಹಿಂಸೆ ಮಾತ್ರ ನಮ್ಮನ್ನು ಉತ್ತಮ ಮಾರ್ಗದೆಡೆಗೆ ಕರೆದುಕೊಂಡು ಹೋಗುತ್ತೆ ಅನ್ನೋದು ಅವರ ಉದ್ದೇಶ ಆಗಿತ್ತು. ಅವರು ಹೇಳ್ತಾ ಇದ್ರು, ಉತ್ತಮವಾದ ದೇಶ ಯಾವುದು? ಬಲಶಾಲಿಯಾದ ದೇಶ ಉತ್ತಮ ದೇಶನಾ? ಖಂಡಿತ ಅಲ್ಲ. ಅವ್ರು ಹೇಳ್ತಾ ಇದ್ರು, ನೀವು ಯಾವುದಾದ್ರೂ ಒಂದು ದೇಶ ಉತ್ತಮವಾಗಿದೆ ಅನ್ನೋದನ್ನು ನೀವು ತಿಳಿಬೇಕು ಅಂದರೆ ಆ ದೇಶದಲ್ಲಿ ಪ್ರಾಣಿಗಳ ಜೊತೆಗೆ ಆ ವ್ಯಕ್ತಿಗಳಾದ ಮನುಷ್ಯರ, ಆ ದೇಶದ ಜನತೆಯ ವ್ಯವಹಾರ ಹೇಗಿದೆ ಅದನ್ನು ನೀವು ಮೊದಲು ನೋಡಿ. ಪ್ರಾಣಿಗಳೊಂದಿಗೆ ಅವರ ವ್ಯವಹಾರ ಸೌಹಾರ್ದಯುತವಾಗಿದ್ದರೆ, ಅಹಿಂಸಾ ಮಾರ್ಗದಿಂದ ಇದ್ದರೆ ಆ ದೇಶ ಉತ್ತಮವಾದ ದೇಶವಾಗಿದೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ದುರದೃಷ್ಟ ಏನು ಅಂದರೆ ಈಗ ಮನುಷ್ಯರು ಪ್ರಾಣಿಯಂತೆ ವ್ಯವಹಾರ ಮಾಡ್ತಾ ಇದ್ದಾರೆ. ಈಗಿನ್ನು ಮೊನ್ನೆ ನಡೆದ ಒಂದು ಅತ್ಯಾಚಾರ ಘಟನೆ ಇರಬಹುದು, ನಮಗೆ ಬೇಸರ ಆಗುತ್ತೆ, ನಾಚಿಕೆ ಆಗುತ್ತೆ. ಗಾಂಧೀಜಿ ಹುಟ್ಟಿ ಬೆಳೆದು ತಮ್ಮ ಆದರ್ಶವನ್ನು ಬಿಟ್ಟು ಹೋದ ನಾಡಿನಲ್ಲಿ ಇಂತಹ ಘಟನೆಗಳು ಇನ್ನೂ ಮರುಕಳಿಸ್ತಾ ಇದೆಯಲ್ಲ ಅಂಥೇಳಿ. ಯಾವ ದಲಿತರನ್ನು ಹರಿಜನರೆಂದು ಪೂಜಿಸಿ ಅವರ ಸೇವೆಯನ್ನು ಮಾಡಿದರು, ಅಂತಹ ಜನಾಂಗದ ಒಂದು ಹೆಣ್ಣು ಹುಡುಗಿಯ ಮೇಲೆ ಅತ್ಯಾಚಾರ ಆಗಿದೆ ಅಂದರೆ ಅದು ನಮಗೆ ನಾಚಿಕೆಯ ವಿಷಯ, ತಲೆ ತಗ್ಗಿಸಬೇಕಾದ್ದು. ಹಾಗೂ ನಾವು ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕಾಗಿದೆ, ನಾವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ, ನಮ್ಮಿಂದ ಏನು ತಪ್ಪುಗಳಾಗ್ತಾ ಇದೆ ಅಂಥೇಳಿ. ಗಾಂಧೀಜಿ ಕೇವಲ ಭಾರತಕ್ಕೆ ಮಾತ್ರ ಆದರ್ಶ ಆಗಿರಲಿಲ್ಲ, ಇಡೀ ವಿಶ್ವಕ್ಕೆ ಆದರ್ಶ. ನೆಲ್ಸನ್ ಮಂಡೇಲಾ ಇರಬಹುದು, ಅಂಗಸಾನೆ ಸುಖಿ ಇರಬಹುದು, ಹಾಗೆ ದಲೈ ಲಾಮ ಇರ್ಬೋದು, ಪ್ರತಿಯೊಬ್ಬರೂ ಅವರಿಗೆ ಆದರ್ಶವಾಗೇ ಇದ್ದರು. ಅಂದರೆ ಎಲ್ಲರಿಗೂ ಆದರ್ಶವಾದವರು ನಮ್ಮ ಮಹಾನ್ ಪಿತ ಮಹಾತ್ಮ ಗಾಂಧೀಜಿ. ನೋಡಿ, ಅವರ ಹೆಸರಲ್ಲಿ ಮತ್ತೊಂದು ಶಬ್ದ ಇದೆ, ನಾನು ನಿಮಗೆ ಹೇಳುತ್ತೀನಿ. ಕರಮಚಂದ, ಮೋಹನದಾಸ ನಮಗೆ ನಿಮಗೆ ಗೊತ್ತಾಗಿದೆ. ಕರಮಚಂದ ಏನಿದು ಕರಮಚಂದ? ಕರ್ಮ ಅಂದರೆ ಕರ್ಮ ಅಂತ ಅರ್ಥ, ಕರ್ಮ ಅಂದರೆ ಕರ್ತವ್ಯ, ಚಂದ ಅಂದರೆ ಒಳ್ಳೆಯದು ಅಂತ. ಅಂದರೆ ಉತ್ತಮವಾದ ರೀತಿಯಲ್ಲಿ ಯಾರು ಕರ್ತವ್ಯವನ್ನು ಮಾಡ್ತಾರೆ ಅವರು ಮಹಾನ್ ವ್ಯಕ್ತಿಗಳಾಗ್ತಾರೆ. ಅಂದರೆ ಯಾವುದೇ ವ್ಯಕ್ತಿ ತಮ್ಮ ಕರ್ತವ್ಯವನ್ನು ಉತ್ತಮವಾದ ರೀತಿಯಲ್ಲಿ ಮಾಡಿದರೆ ಸಾಕು, ಆ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ನಾವು ದೊಡ್ಡ ದೊಡ್ಡ ಕೆಲಸಗಳನ್ನು, ಕೆಲವರ ಮನೋಭಾವನೆ ಇರ್ಬೋದು, ದೊಡ್ಡ ಕೆಲಸ ಮಾಡಿದ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗ್ತಾ ಇರ್ತಾರೆ, ಖಂಡಿತ ಇಲ್ಲ. ಪ್ರತಿಯೊಂದು ಒಂದು ಚಿಕ್ಕ ಕೆಲಸವನ್ನು ಉತ್ತಮ ರೀತಿಯಲ್ಲಿ ನೀವು ಮಾಡಿ, ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ, ಆಗ ನೀವು ಮಹಾನ್ ವ್ಯಕ್ತಿ ಆಗ್ತೀರಾ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಗಾಂಧೀಜಿಯಿಂದ ಸ್ಫೂರ್ತಿಗೊಂಡವರ ಬಗ್ಗೆ ನಮ್ಮ ದೇಶದಲ್ಲಿ ಹಲವಾರು ಘಟನೆಗಳಿವೆ. ಇತ್ತೀಚೆಗೆ ಕೇವಲ 3 ವರ್ಷಗಳ ಹಿಂದೆ ನಡೆದ ಒಂದು ವಿದೇಶದಲ್ಲಿ ನಡೆದ ಘಟನೆ ಬಗ್ಗೆ ನಾನು ಹೇಳ್ತೀನಿ. ಅಮೆರಿಕ, ವಿಶ್ವಕ್ಕೆ ದೊಡ್ಡಣೆಂದು ಕರೆಸಿಕೊಂಡ ಅಮೆರಿಕದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ, ಮಹಿಳೆಯರಿಂದ ಪ್ರತಿಭಟನೆ. 55ಕ್ಕಿಂತ ಹೆಚ್ಚು ನಗರಗಳಿಂದ ಮಹಿಳೆಯರು ಆಗಮಿಸ್ತಾರೆ. ಕೇಳಿ ನಿಮಗೆ ಆಶ್ಚರ್ಯ ಆಗೋದು, 33 ಲಕ್ಷ ಮಹಿಳೆಯರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. 33 ಲಕ್ಷ ಮಹಿಳೆಯರು ಭಾಗವಹಿಸಿದ ಆ ಪ್ರತಿಭಟನೆಯಲ್ಲಿ ಒಂದೇ ಒಂದು ಹಿಂಸಾಚಾರದ ಘಟನೆ ನಡೆಯೋದಿಲ್ಲ. ಒಬ್ಬ ಒಂದು ಮಹಿಳೆಯನ್ನು
ಪೊಲೀಸರು ಬಂಧಿಸಿದ ಘಟನೆ ನಡೆಯೋದಿಲ್ಲ ಅಂದ್ರೆ ಅಷ್ಟೊಂದು ಶಾಂತಿಯುತವಾಗಿ ನಡೆದ ಆ ಪ್ರತಿಭಟನೆಗೆ ಮೂಲ ಯಾರಿರಬಹುದು ಯಾವ ಆದರ್ಶವನ್ನು ಅವರು ಅಳವಡಿಸಿಕೊಂಡಿರಬಹುದು ಒಂದು ಮಾರ್ಟಿನ್ ಲೂಥರ್ ಕಿಂಗ್ ಇರಬಹುದು ಮತ್ತೆ ಎರಡನೇದು ನಮಗೆ ಸಂಶಯವಿಲ್ಲ ಮಹಾತ್ಮ ಗಾಂಧೀಜಿಯ ಆ ಆದರ್ಶವೇ ನಿಜವಾಗಿಯೂ ಆ ಮಹಿಳೆಯರಿಗೆ ಒಂದು ಆದರ್ಶ ಆಗಿರಬಹುದು ಯಾಕಂದ್ರೆ ಅಷ್ಟೊಂದು ಶಾಂತಿಯುತ ಪ್ರತಿಭಟನೆ ಈಗಿನ ಕಾಲದಲ್ಲಿ ಇಷ್ಟೊಂದು ನಾವು ವೈಜ್ಞಾನಿಕವಾಗಿ ಮುಂದುವರೆದು ದೇಶವನ್ನೇ ಒಂದು ದೇಶ ಈ ಪ್ರಪಂಚವನ್ನೇ ಹಾಳು ಮಾಡುವಷ್ಟು ಅಣು ಶಸ್ತ್ರಾಸ್ತ್ರಗಳನ್ನು ನಾವು ಹೊಂದಿರೋ ಕಾಲದಲ್ಲಿ ಶಾಂತಿಗೆ ಅಷ್ಟೊಂದು ಬೆಲೆ ಇದೆ ಅನ್ನೋದನ್ನು ತೋರಿಸ್ಕೊಟ್ಟ ಗಾಂಧೀಜಿಯ ತತ್ವಗಳು ಇಂದಿಗೂ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲ ದೇಶಗಳಲ್ಲೂ ಇದೆ ಅನ್ನೋದಕ್ಕೆ ಆ ಪ್ರತಿಭಟನೆ ಸಾಕ್ಷಿ ಗಾಂಧೀಜಿ ಬದುಕಿದ್ದಾಗಲೇ ಶಾಂತಿಯ ಮಹತ್ವದ ಬಗ್ಗೆ ಬಹಳಷ್ಟು ಹೋರಾಟಗಳಾಗುತ್ತೆ ಹಾಗೂ 1945ರಲ್ಲಿ ಎರಡನೇ ವಿಶ್ವಯುದ್ಧ ಕೊನೆಯುಂಡಾಗ ವಿಶ್ವಸಂಸ್ಥೆಯ ಸ್ಥಾಪನೆಯಾಗುತ್ತೆ ವಿಶ್ವಸಂಸ್ಥೆಯ ಉದ್ದೇಶವೇ ಶಾಂತಿಯ ಸ್ಥಾಪನೆ ನೋಡಿ ಗಾಂಧೀಜಿಯ ಕನಸು ನನಸಾಗುತ್ತೆ ವಿಶ್ವಸಂಸ್ಥೆಯ ಸ್ಥಾಪನೆಯೊಂದಿಗೆ ಈ ರೀತಿಯಾಗಿ ಹಲವಾರು ಘಟನೆಗಳಲ್ಲಿ ಗಾಂಧೀಜಿ ನಮಗೆ ಆದರ್ಶವಾಗಿ ನಿಲ್ತಾರೆ ಹಾಗಾದರೆ ಗಾಂಧೀಜಿಯಿಂದ ನಮಗೆ ಕಲಿತುಕೊಳ್ಳುವ ಇನ್ನೂ ಬೇರೆ ವಿಷಯಗಳು ಏನೂ ಇಲ್ಲವೇ ಬಹಳಷ್ಟು ವಿಷಯಗಳಿದೆ ಗಾಂಧೀಜಿ ಒಂದು ರೀತಿ ಖಜಾನೆ ಇದ್ದ ಹಾಗೆ ಅದರಷ್ಟು ತೆಗೆದಷ್ಟು ನಮಗೆ ಅಕ್ಷಯ ಪಾತ್ರೆಯಾಗಿ ಅವರ ಆದರ್ಶಗಳು ನಮಗೆ ಸಿಗ್ತಾ ಹೋಗುತ್ತೆ ಅವರ ಎಷ್ಟು ಅಂಶಗಳನ್ನು ನಾವು ಅಳವಡಿಸ್ಕೊಳ್ತೇವೋ ನಮ್ಮಲ್ಲೂ ಆ ಮಹಾತ್ಮ ಗಾಂಧಿ ಆ ಮಹಾತ್ಮನ ಅಂಶ ನಮ್ಮಲ್ಲಿ ಸೇರ್ತಾ ಹೋಗುತ್ತೆ ಗಾಂಧೀಜಿಯವರು ಹೇಳ್ತಾ ಇದ್ರು ನಾನು ಸತ್ಯಾನ್ವೇಷಣೆಯನ್ನು ಮಾಡ್ತೇನೆ ಅದಕ್ಕೆ ಅವರು ಬರೆದಿದೆ ಸತ್ಯದೊಂದಿಗೆ ನನ್ನ ಅನುಭವಗಳು ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಸತ್ಯವನ್ನು ಹೇಳಿ ಅದನ್ನು ಅವರು ಪರೀಕ್ಷೆಗೆ ಒಳಪಡಿಸ್ತಾರೆ ನಾನು ಹೇಳಿದ್ರಲ್ಲಿ ಸತ್ಯ ಇದೆಯಾ ಅದರಲ್ಲಿ ಏನಾದರೂ ಸುಳ್ಳಿದೆಯಾ ಅಂತ ಹೇಳಿ ಈಗಿನ ವಿಪರ್ಯಾಸ ಏನು ಅಂದರೆ ಆಡಿದ ಮಾತುಗಳಲ್ಲಿ ಸತ್ಯ ಎಲ್ಲಿದೆ ಅನ್ನೋದನ್ನು ಅನ್ವೇಷಣೆ ಮಾಡಬೇಕಾಗಿದೆ ಸತ್ಯನೇ ಸಿಗೋದಿಲ್ಲ ಅಂದರೆ ಸುಳ್ಳುಗಳೇ ತುಂಬಿದ ಈ ಸರಮಾಲೆಯಲ್ಲಿ ಸತ್ಯವನ್ನು ಅನ್ವೇಷಣೆ ಮಾಡಬೇಕು ಆದರೆ ಅವರು ಸತ್ಯದೊಂದಿಗೆ ಅನ್ವೇಷಣೆ ಮಾಡ್ತಾಯಿದ್ರು ಮತ್ತು ಪ್ರತಿಯೊಂದರಲ್ಲೂ ಅವರು ವಿಜಯ ಆಗಿದ್ದಾರೆ ಅದಕ್ಕೋಸ್ಕರ ಅವರು ಕಠಿಣ ಸಾಧನೆಯನ್ನು ಮಾಡಿದ್ದಾರೆ ದೇಹವನ್ನು ದಂಡಿಸಿದ್ದಾರೆ ಹಾಗೆ ತಮ್ಮ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡಿದ್ದಾರೆ ತಮ್ಮ ಮನಸ್ಸಿನಲ್ಲಿ ಅವರು ಯೋಚನೆ ಮಾಡಿಕೊಂಡು ಅವರು ನೋಡಿದ್ದಾರೆ ಯಾವುದು ಸರಿ ನಾನು ಮಾಡುತ್ತಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ ದೋಷಗಳಿದೆಯಾ ಆ ದೋಷಗಳನ್ನು ಅವರು ದೂರ ಮಾಡಿಕೊಂಡು ಮಹಾತ್ಮರಾಗಿದ್ದಾರೆ ನೋಡಿ ಒಂದು ಅಥವಾ ಎರಡು ದಿನದಲ್ಲಿ ಗಾಂಧಿ ಮಹಾತ್ಮರಾಗಿದ್ದಲ್ಲ ಅವರ ಸತತ ಪ್ರಯತ್ನದಿಂದ ಅವರು ಮಹಾತ್ಮರಾಗಿದ್ದಾರೆ ನಮ್ಮೆಲ್ಲರಿಗೂ ಆದರ್ಶ ಆಗಿದ್ದಾರೆ ಗಾಂಧೀಜಿ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಈಗ ಬರುವ ಭಾವನೆ ಸ್ವಚ್ಛತೆ ದೇಶದ ಸ್ವಚ್ಛತೆಗಾಗಿ ಈಗಿನ ಪ್ರಧಾನಿಯವರು ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ ಅದೇ ರೀತಿ ಪ್ರತಿಯೊಬ್ಬ ನಾಗರಿಕನು ಮಾಡಬೇಕಾಗಿದೆ ದೇಶವನ್ನು ಸ್ವಚ್ಛಗೊಳಿಸಬೇಕು ದೇಶದ ಸ್ವಚ್ಛತೆಯೊಂದಿಗೆ ಮಾನಸಿಕ ಸ್ವಚ್ಛತೆ ಬಹಳ ಮುಖ್ಯ ಯಾವಾಗ ನಮ್ಮ ಮನಸ್ಸು ಸ್ವಚ್ಛವಾಗುತ್ತೆ ಆಗ ಮನುಷ್ಯ ಮಾನವನಾಗಿನಿಂದ ದೈವತ್ವದ ಗುಣವನ್ನು ಪಡ್ಕೊಳ್ತಾನೆ ನಾವು ಗಾಂಧೀಜಿಯ ತತ್ವಗಳಾದ ಸತ್ಯ ಅಹಿಂಸೆಯನ್ನು ನಾವು ಅಳವಡಿಸ್ಕೊಳ್ಳುತ್ತಾ ಹಾಗೆ ದೈಹಿಕ ಹಾಗೂ ಸಮಾಜದ ಸ್ವಚ್ಛತೆಯೊಂದಿಗೆ ಮಾನಸಿಕ ಸ್ವಚ್ಛತೆಗೂ ನಾವು ಗಮನವನ್ನು ಕೊಡೋಣ ಇನ್ನು ಮೇಲೆ ಆ ಗಾಂಧೀಜಿಯ ಆದರ್ಶ ಕೇವಲ ಪುಸ್ತಕದಲ್ಲಿ ಮಾತ್ರ ಅಲ್ಲ ನಮ್ಮ ನಡತೆಯಲ್ಲಿ ನಮ್ಮ ದಿನಚರಿಯಲ್ಲಿ ಬರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಳ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮೆಲ್ಲರಿಗೂ ವಂದನೆಗಳು